ಶವ ಸಾಗಿಸಲು ನಿರಾಕರಿಸಿದ ಆಂಬ್ಯುಲೆನ್ಸ್ ಮಗಳ ಶವವನ್ನು ಸ್ಕೂಟರ್ ಮೇಲೆ ಸಾಗಿಸಿದ ತಂದೆ ಮಾನವೀಯತೆ ಮರೆತ ಆಸ್ಪತ್ರೆ ಸಿಬ್ಬಂದಿ ನಮಸ್ಕಾರ ವೀಕ್ಷಕರ ಇದೊಂದು ರೀತಿ ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ತನ್ನ ಮಗಳು ತೀರ್ಕೊಂಡಿದ್ದಾಳೆ ಇನ್ನೊಂದು ಕಡೆ ಆಕೆಯನ್ನ ಅಂತ್ಯ ಸಂಸ್ಕಾರಕ್ಕಾಗಿ ಆಸ್ಪತ್ರೆಯಿಂದ ಊರಿಗೆ ತೆಗೆದುಕೊಂಡು ಹೋಗ್ಬೇಕಾಕೆ ಶವವನ್ನ ಶವವನ್ನು ಆಂಬ್ಯುಲೆನ್ಸಿಗೆ ಹಣವನ್ನು ಕಟ್ಟೋಕೆ ಇಲ್ಲ ಅನ್ನೋ ಅಸಹಾಯಕತೆ ಹೇಗಾದರೂ ಮಾಡಿ ಹಣವನ್ನು ತಲುಪಿಸ್ತೀನಿ ದಯವಿಟ್ಟು ನನ್ನ ಮಗಳ ಶವವನ್ನು ನನ್ನ ಮನೆಗೆ ಅಂದರೆ ನನ್ನ ಗ್ರಾಮಕ್ಕೆ ಕಳಿಸ್ಕೊಡಿ ಅಂದರೆ ಆಸ್ಪತ್ರೆಯ ಸಿಬ್ಬಂದಿಗಳು ಆ್ಯಂಬುಲೆನ್ಸ್ ಸಿಬ್ಬಂದಿ ಒಪ್ಪಿಲ್ಲ ಕೊನೆಗೆ ದಿಕ್ಕು ತೋಚದಂಥ ತಂದೆ ತನ್ನ ಟೂ ವೀಲರ್ ಮೇಲೆ ಮುಂದುಗಡೆ ತನ್ನ ಮಗಳ ಶವವನ್ನು ಮಲಗಿಸ್ಕೊಂಡು ತನ್ನ ಮಗಳ ಶವವನ್ನು ಇಟ್ಕೊಂಡು ಅಡ್ಡಡ್ಡ ಎಪ್ಪತ್ತು ಕಿಲೋಮೀಟರ್ ಸಂಚರಿಸಿರುವಂಥ ಹೃದಯ ವಿದ್ರಾವಕ ಘಟನೆ ಮಧ್ಯಪ್ರದೇಶದಲ್ಲಿ ಸಂಭವಿಸಿದೆ ನಿಜಕ್ಕೂ ಮಾನವೀಯತೆ ಎತ್ತ ಸಾಕ್ತಾ ಇದೆ ಅಂತ ಆ ತಂದೆಯ ಪರಿಸ್ಥಿತಿ ಎಂಥದ್ದು ಅಂತ ತಡರಾತ್ರಿಯಲ್ಲಿ ಮಗಳು ತೀರ್ಕೊಂಡಿದ್ದಾಳೆ ಮಗಳ ದೇಹವನ್ನು ಊರಿಗೆ ತಗೊಂಡು ಹೋಗ್ಬೇಕು ಆ್ಯಂಬುಲೆನ್ಸಿಗೆ ಕಟ್ಟೋಕೆ ಹಣ ಇಲ್ಲ ಇಂಥ ಅಂದರೆ ನಿತ್ರಾಣಗೊಂಡು ಆ ಮಗಳು ಅಂದರೆ ರಕ್ತ ಕಡಿಮೆ ಆಗಿ ರಕ್ತದ ಪ್ರಮಾಣ ಕಡಿಮೆ ಆಗಿ ಹಸು ನಿಗ್ತಾಳೆ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಕ್ಕಿರಲಿಲ್ಲ ಅಂತ ಕೂಡ ತಂದೆ ಆರೋಪಿಸಿದ್ದಾರೆ ತಂದ ಅಂದರೆ ಮಗಳು ತೀರ್ಕೊಂಡ ಬಳಿಕ ಹೇಗೆ ಶವನ ತೆಗೆದುಕೊಂಡು ಹೋಗಬೇಕಂತ ಗೊತ್ತಾಗದೆ ತನ್ನ ಟೂ ವೀಲರಲ್ಲಿ ಅಲ್ಲಿ ತಂದೆ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟಕ್ಕೂ ಈ ಘಟನೆ ಏನಾಯ್ತು ಅಂತ ಡೀಟೇಲ್ಸ್ ನೋಡೋದಾದ್ರೆ ಮಧ್ಯಪ್ರದೇಶದ ಶಹದೋಲ್ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ ಆಂಬ್ಯುಲೆನ್ಸ್ ನೀಡಲು ಆಸ್ಪತ್ರೆ ಸಿಬ್ಬಂದಿ ನಿರಾಕರಿಸಿದ ಬಳಿಕ ತಂದೆ ತನ್ನ ಹದಿಮೂರು ವರ್ಷದ ಮಗಳ ಶವವನ್ನು ಬೈಕ್ ಸಹಾಯದಿಂದ ತೆಗೆದುಕೊಂಡು ಹೋಗಬೇಕಾಯಿತು ಶಹದೋಲ್ನಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಕೋಟಾ ಗ್ರಾಮದ ನಿವಾಸಿ ಲಕ್ಷ್ಮಣ್ ಸಿಂಗ್ ತಮ್ಮ ಮಗಳು ಮಾಧುರಿ ಕುಡುಗೋಲು ಅವರು ರಕ್ತಹೀನತೆಯಿಂದ ಸಾವನ್ನಪ್ಪಿದ್ರು ಅಂತ ಹೇಳಿದ್ದಾರೆ ಆಸ್ಪತ್ರೆ ಅಧಿಕಾರಿಗಳು ವಾಹನಕ್ಕಾಗಿ ಕೇಳಿದ್ರೆ ಯಾವುದೇ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಲಿಲ್ಲ ನನ್ನ ಮಗಳು ತೀರ್ಕೊಂಡಿದ್ದಾಳೆ ಆ ನೋವು ನನ್ನಲ್ಲಿತ್ತು ಆ ಸಂದರ್ಭದಲ್ಲಿ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಹೀಗಾಗಿ ನಾನು ನನ್ನ ಸ್ಕೂಟರ್ನಲ್ಲೇ ಮಗಳ ಶವವನ್ನು ತೆಗೆದುಕೊಂಡು ಬಂದು ಅಂತ್ಯ ಸಂಸ್ಕಾರವನ್ನು ಮಾಡಿದೆ ಅಂತ ಬೇಸರದಿಂದ ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ತಮ್ಮ ನೋವನ್ನು ಹಂಚ್ಕೊಂಡಿದ್ದಾರೆ ಹೀಗಾಗಿ ಇದೀಗ ಸ್ಥಳೀಯ ಆಡಳಿತ ಆಸ್ಪತ್ರೆ ಮತ್ತು ಆಸ್ಪತ್ರೆ ಸಿಬ್ಬಂದಿ ಯಾರು ಅದಕ್ಕೆ ನೇರ ಹೊಣೆ ಅವರ ವಿರುದ್ಧ ತನಿಖೆಗೆ ಆದೇಶಿಸಿದೆ ಏನು ತನಿಖೆ ಮಾಡೋದಿದೆ ತಂದೆ ಮಗಳ ದೇಹವನ್ನು ಎತ್ಕೊಂಡು ಹೋಗುವಂಥ ವಿಜುವಲ್ಸ್ ಇದೆ ಅಲ್ಲಿ ಸ್ಪಷ್ಟವಾಗಿದೆ ತಂದೆ ಎಲ್ಲವನ್ನು ಹೇಳಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ಆ್ಯಂಬುಲೆನ್ಸ್ ಸಿಬ್ಬಂದಿ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಯಾರು ಅಂತ ಹೇಳಿದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾವ ಸಂದರ್ಭದಲ್ಲಿ ಕೂಡ ಆಸ್ಪತ್ರೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ರಕ್ಷಿಸಬೇಕು ಆಯಿತು ಆಗಲಿಲ್ಲ ಜೀವ ಹೋಯಿತು ಆದರೆ ಅಂತ್ಯ ಸಂಸ್ಕಾರಕ್ಕೆ ಆ್ಯಂಬುಲೆನ್ಸನ್ನು ಕೂಡ ನೀಡಲಿಲ್ಲ ಅಂದರೆ ಅದು ಸರ್ಕಾರಿ ಆಸ್ಪತ್ರೆ ಇದು ನಮ್ಮ ದೇಶದ ಪರಿಸ್ಥಿತಿ ವೀಕ್ಷಕರೆ ಇಂಥ ಹೀನಾಯ ಸಮಸ್ಯೆಗಳು ನಿಮ್ಮ ಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಇದ್ದಾವ ಆಸ್ಪತ್ರೆ ಸಿಬ್ಬಂದಿಗಳು ಸೂಕ್ತವಾಗಿ ಸ್ಪಂದಿಸಲ್ವಾ ಎಲ್ಲ ಕಡೆ ಲಂಚ ತಾಂಡವ ಮಾನವೀಯತನ ಮಾನವೀಯತೆಯನ್ನು ಮರೆತಿದ್ದಾರ ವೈದ್ಯರು ಹಾಗೆ ವೈದ್ಯರಿಗಿಂತ ಹೆಚ್ಚಾಗಿ ಆ ಸಿಬ್ಬಂದಿಗಳು ಸುತ್ತಮುತ್ತ ಇರೋರನ್ನ ಹಿಡಿಯೋಕ್ಕಾಗಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು